ಕಾಂಗ್ರೆಸ್ ತನ್ನ ಆರೋಗ್ಯ ಸರಿಯಾಗಿದೆ ಅಂತ ಇದೆ. ನಿನ್ನೆ ಸಭೆಗೆ ಯಾಕೆ ನಾಲ್ಕು ಶಾಸಕರು ಬಂದಿಲ್ಲ? ಈ ಪ್ರಶ್ನೆಯನ್ನು ಮಾಡಿದವರು ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್. ರೆಸಾರ್ಟ್ ರಾಜಕೀಯ ಮುಂದುವರೆದರೆ ಜನರ ಬಳಿ ಹೋಗ್ತೀವಿ, ಸದ್ಯಕ್ಕೆ ರಾಜ್ಯಪಾಲರನ್ನ ಭೇಟಿ ಮಾಡೋದಿಲ್ಲ, ಪರಿಸ್ಥಿತಿ ಕೈ ಮೀರಿದರೆ ರಾಜ್ಯಪಾಲರ ಭೇಟಿ ಆಗ್ತೀವಿ, ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್ ಅವರು ಹೇಳ್ತಾರೆ. ಎಲ್ಲವೂ ಕಾಂಗ್ರೆಸ್ಸಲ್ಲಿ ಸರಿಯಾಗಿದ್ದರೆ ನಿನ್ನೆ ನಾಲ್ಕು ಜನ ಯಾಕೆ ಬರಲಿಲ್ಲ? ಏನು ಹೇಳಿದರು ಕೇಳೋಣ. ಏನೂ ಭಯ ಇಲ್ಲದೆ ಇರತಕ್ಕಂಥ, ಯಾವುದೇ ಶಂಕೆ ಸಂಶಯಗಳಿಲ್ಲದೆ ಇರತಕ್ಕಂಥ ಕಾಂಗ್ರೆಸ್ನವರು ಯಾಕೆ ರೆಸಾರ್ಟ್ಗೆ ಹೋಗ್ತಾ ಇದ್ದಾರೆ, ಯಾಕೆ ರೆಸಾರ್ಟ್ಗೆ ಹೋಗಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತೇನೆ. ಅಸಮಾಧಾನನೇ ಇಲ್ಲ, ಎಲ್ಲ ಭಾಳ ಚೆನ್ನಾಗಿದೆ, ಆರೋಗ್ಯವಾಗಿದೆ ಕಾಂಗ್ರೆಸ್ ಪಾರ್ಟಿ, ಸರ್ಕಾರಕ್ಕೆ ಏನೇನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಯಾಕೆ ಕಾಂಗ್ರೆಸ್ಸಿನ ಶಾಸಕರು ನಾಲ್ಕು ಜನ ಮುಂಬೈನಲ್ಲಿದ್ದಾರೆ? ಸಿದ್ದರಾಮಯ್ಯ ಅವರು ನಿನ್ನೆ ಉಪಯೋಗಿಸಿರ್ತಕ್ಕಂಥ ಲಫಂಗ ರಾಜಕೀಯ ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಸಿದ್ದರಾಮಯ್ಯ ಅವರಿಗೆ ಅನಾಗರಿಕರು ಮಾತಾಡೋ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರಿಗೆ ಶೋಭೆ ತರೋದಿಲ್ಲ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನೋಡಿ, ನಾವು ವೆಯ್ಟ್ ಆ್ಯಂಡ್ ಸಿ ಪಾಲಿಸಿಯನ್ನು ಅನುಸರಿಸ್ತಾ ಇದ್ದೀವಿ. ನೋಡೋಣ, ಅವರು ರೆಸಾರ್ಟ್ಗೆ ಹೋಗಿದ್ದಾರೆ. ಇನ್ನೂ ಅನೇಕ ಜನ ಶಾಸಕರಿಗೆ ಅಸಮಾಧಾನ ಇರೋದು ನಿಶ್ಚಿತ. ನಾವಂತೂ ರಾಜೀನಾಮೆ ಕೊಡಿಸಲ್ಲ, ನಾವಂತೂ ಭಾರತೀಯ ಜನತಾ ಪಾರ್ಟಿ ರಾಜೀನಾಮೆಯನ್ನು ಕೊಡಿಸಲ್ಲ. ರಾಜ್ಯಪಾಲರನ್ನು ಭೇಟಿ ಮಾಡೋದಾಗಲಿ ಈ ಥರದ ಯಾವುದೇ ವಿಚಾರ ಭಾರತೀಯ ಜನತಾ ಪಾರ್ಟಿಯ ಮುಂದೆ ಇಲ್ಲ. ಯಾವಾಗ ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯ ಅವರು ಮತ್ತು ಇತರೆ ನಾಯಕರು ಬಿಜೆಪಿಯ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಐದಾರು ಜನರನ್ನು ನಾವು ರಾಜೀನಾಮೆ ಕೊಡಿಸ್ತೀವಿ, ಐದಾರು ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದರು, ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಶಾಸಕರನ್ನು ರಕ್ಷಣೆ ಮಾಡಬೇಕು ಹಿನ್ನೆಲೆಯಲ್ಲಿ ನಾವು ರೆಸಾರ್ಟ್ ಹಾಕಿದ್ದು ನಿಜ. ಕೋಟಿ ಖರ್ಚಾಗಿದೆ, 5 ಕೋಟಿ ಖರ್ಚಾಗಿದೆ, ನಮಗೆ ಗೊತ್ತಿದೆ. ಈ ಅನೇಕ ಸಂಗತಿಗಳನ್ನು ನಾವು ಹೇಳೋದಕ್ಕೆ ಬಯಸ್ತಾ ಇಲ್ಲ, ನಮ್ಮ ಹಿತೈಷಿಗಳ ಹೋಟೆಲ್ ಅದು. ಹಾಗಾಗಿ ಇದರೊಳಗೆ ನಾವು ಏನೂ ಖರ್ಚು ಮಾಡಿಲ್ಲ, ನಮ್ಮ ಹಿತೈಷಿಗಳ ಹೋಟೆಲ್ ಆಗಿರೋದ್ರಿಂದ ಅದು ನಮಗೆ ಸಾಕಷ್ಟು ನೆರವನ್ನು ಅವರು ನೀಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ.